ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವ ರಕ್ತಸ್ರಾವವುಳ್ಳಂತಹ ಸ್ತ್ರೀ ಯೇಸುಕ್ರಿಸ್ತನ ಕುರಿತಾಗಿ ಕೇಳಿ ಆಗಲೇ ಆಕೆಯ ರಕ್ತಸ್ರಾವದ ವ್ಯಾಧಿಯ ನಿಮಿತ್ತ ತನಗಿರುವಂತಹ ದುಡ್ಡನ್ನೆಲ್ಲ ಆಕೆ ಖರ್ಚು ಮಾಡಿ ಎಷ್ಟು ಜನ ಡಾಕ್ಟರ್ ಬಳಿಗೆ ಹೋಗಬಹುದಿತ್ತೋ ಅಷ್ಟು ಜನ ಡಾಕ್ಟರ್ ಬಳಿಗೆ ಆಕೆ ಹೋಗ್ತಾಳೆ ಎಷ್ಟು ದುಡ್ಡು ಖರ್ಚು ಮಾಡ್ಬೇಕಿತ್ತೋ ಖರ್ಚ್ ಮಾಡ್ತಾಳೆ ಎಷ್ಟು ಔಷಧಿ ಬಳಸಬೇಕಿತ್ತೋ ಬಳಸ್ತಾಳೆ ಕೊನೆಗೆ ಕೈಯಲ್ಲಿ ಒಂದು ನಯಾ ಪೈಸ ಇಲ್ಲದವಳಾಗಿ ಆ ಅನಾರೋಗ್ಯವನ್ನು ಭರಿಸಲಾರದೆ ಅನಾರೋಗ್ಯವನ್ನು ತಾಳಲಾರದೆ ಜೀವನದ ಮೇಲೆ ವಿರಕ್ತಿ ಉಂಟಾಗಿ ಸತ್ರ ಚೆನ್ನಾಗಿತ್ತು ಎಂಬ ಸ್ಥಿತಿಗೆ ಸೇರಿದಾಗ ಯಾರೋ ಒಬ್ರು ಹೋಗಿ ಹೇಳಿದ್ರಂತೆ ಅಮ್ಮಾ ಎಲ್ಲ ಪ್ರಯತ್ನ ಮಾಡಿದೆ ಆದಾಗ್ಯೂ ವಾಸಿ ಆಗ್ಲಿಲ್ಲ ವಾಸಿ ಮಾಡುವ ಒಬ್ಬ ದೇವರಿದ್ದಾರೆ ಆತನೇ ಕರ್ತನಾದ ಯೇಸುಕ್ರಿಸ್ತನು ಆತನಿಗೆ ಒಂದು ಸಾರಿ ಪ್ರಯತ್ನಿಸಿ ನೋಡು ಎಂದು ಹೀಗೆ ಯೇಸುವಿನ ಕುರಿತು ತಿಳುಕೊಂಡಂಥವರು ಯಾರೋ ಒಬ್ರು ಸ್ತ್ರೀಗೆ ಹೇಳಿದ್ರು ಸಹೋದರ ಸಹೋದರಿ ಜೀವನದ ಕಷ್ಟಸಂಕಟಗಳ ಮಧ್ಯ ಇಕ್ಕಟ್ಟು ಬಿಕ್ಕಟ್ಟುಗಳ ಮಧ್ಯ ವ್ಯಾಧಿಬಾಧೆಗಳ ಮಧ್ಯ ಎಷ್ಟೋ ಕಷ್ಟಪಡುವಂಥವ್ರು ಎಷ್ಟೋ ಜನ ಇದ್ದಾರೆ ಅವರಿಗಿರುವ ಕಷ್ಟಗಳಿಂದ ನಷ್ಟಗಳಿಂದ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ವ್ಯಾಧಿ ಬಾಧೆಗಳಿಂದ ಕಣ್ಣೀರಿನ ಕಣಿವೆಯಿಂದ ಅವರನ್ನು ಬಿಡಿಸಬಲ್ಲಂಥವ್ರು ಯಾರೆಂದು ಗೊತ್ತಾಗದೆ ಕಷ್ಟಪಡ್ತಿರುವಾಗ ತಿಳ್ಕೊಂಡಿರುವಂತಹ ನೀವು ಮೌನವಾಗಿರೋದ್ಯಾಕೆ ಆ ದಿನ ಯಾರೋ ಒಬ್ರು ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವವುಳ್ಳಂತಹ ಸ್ತ್ರೀಗೆ ಯೇಸುವಿನ ಬಗ್ಗೆ ಹೇಳ್ತಾರೆ ರಕ್ತಸ್ರಾವ ಎಂಬ ರೋಗ ಪಬ್ಲಿಕ್ ಆಗಿ ಹೇಳ್ಕೊಳ್ಳು ಸಾಧ್ಯವೋ ಎಲ್ಲರೊಂದಿಗೆ ಹಂಚಿಕೊಳ್ಳಲಿಕ್ಕಾಗುತ್ತೋ ಅದಕ್ಕೆ ಆಕೆ ಯಾರಿಗೂ ಹೇಳಿಕೊಳ್ಳಲಾರ್ದ ಸಮಸ್ಯೆ ಆಕೆಗಿತ್ತು ಯಾರಾದರೂ ಈ ದಿನ ಇದ್ದೀರಾ ನನ್ನ ಸಮಸ್ಯೆ ಕೂಡ ಯಾರಿಗೂ ಹೇಳಿಕೊಳ್ಳಲಾರ್ದ ಸಮಸ್ಯೆ ಇದೆ ಒಂದು ವೇಳೆ ಹೇಳಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅವರು ನನ್ನನ್ನು ಅವಮಾನಗೊಳಿಸ್ತಾರೆ ಗೇಲಿ ಮಾಡುತ್ತಾರೆ ಛೀ ಅನ್ನುತ್ತಾರೆ ಅಸಹ್ಯ ಪಡುತ್ತಾರೆ ದೂರ ಬಿಡುತ್ತಾರೆ ಅಂತಹ ಸಮಸ್ಯೆದೊಂದಿಗೆ ಈ ದಿನ ದೇವರ ವಾಕ್ಯ ಕೇಳ್ತಿದ್ದೇನೆ ಎಂದು ನೀವು ಹೇಳ್ತಿರುವುದಾದ್ರೆ ಕೇಳಿರಿ ಅಂತಹ ಸಮಸ್ಯೆದೊಂದಿಗೆ ಒಬ್ಬ ಸ್ತ್ರೀ ಏಸು ಕ್ರಿಸ್ತನ ಕುರಿತು ಕೇಳಿ ಯೇಸು ಕ್ರಿಸ್ತನಿಗೆ ಭೇಟಿಯಾಗಬೇಕೆಂದು ಯೇಸುವಿಗೆ ತನ್ನ ಬಾಧೆನೆಲ್ಲ ಹೇಳಿಕೊಳ್ಳಬೇಕೆಂದು ಯೇಸುವಿನ ಬಳಿಗೆ ಬರ್ತಾಳೆ ಆದರೆ ಯೇಸುವಿನ ಬಳಿಗೆ ಬಂದಾಗ ಆತನ ಸುತ್ತಲೂ ಬಹಳ ಜನರಿರುವುದರಿಂದ ಹೇಗೋ ಆತನನ್ನು ಯೇಸುವನ್ನು ಆಕೆ ನೋಡಿದಾಗ ಏನಾಯ್ತು ಗೊತ್ತಿಲ್ಲ ಆ ಸ್ತ್ರೀಗೊಂದು ನಂಬಿಕೆ ಉಂಟಾಯ್ತು ಈತನು ನನ್ನನ್ನು ಮುಟ್ಟುವ ಅಗತ್ಯವಿಲ್ಲ ಈತನು ನನಗಾಗಿ ಪ್ರಾರ್ಥಿಸುವ ಅಗತ್ಯವೂ ಇಲ್ಲ ಈತನನ್ನು ನಾನು ನಿಂತ್ರೆ ಈತನು ಸರ್ವಶಕ್ತಿಯುಳ್ಳಂತಹ ಮಹಿಮೆಯುಳ್ಳಂತಹ ವ್ಯಕ್ತಿಯಾಗಿದ್ದಾನೆಂದು ನನಗನಿಸುತ್ತಾ ಇದೆ ಆತನ ಉಡಿವಸ್ತ್ರದ ಗುಂಡಿಯನ್ನು ಮುಟ್ಟಿದ್ರೆ ಸಾಕು ನನಗೆ ವಾಸೆಯಾಗ್ತದೆ ಎಂದು ಎಷ್ಟೋ ಆಸೆಯಿಂದ ಅವರಿಂದ ಇವರಿಂದ ತಪ್ಪಿಸಿಕೊಂಡು ತಪ್ಪಿಸಿಕೊಂಡು ಬಂದು ಏಸುವಿನ ಉಡಿವಸ್ತ್ರದ ಗುಂಡಿಯನ್ನು ಮುಟ್ಟುತ್ತಾಳೆ ಹಾಗೆ ಯೇಸುವಿನ ಉಡಿವಸ್ತ್ರದ ಗುಂಡಿಯನ್ನು ಆಕೆ ಮುಟ್ಟಿದಳೋ ಇಲ್ಲವೋ ಬೈಬಲ್ ಹೇಳ್ತದೆ ತಕ್ಷಣವೇ ಆಕೆಯ ರಕ್ತಸ್ರಾವವು ನಿಂತೋಯ್ತು ಆಗ ಏಸು ನನ್ನನ್ನು ಮುಟ್ಟಿದ್ದು ಯಾರು ಎಂದು ಕೇಳ್ತಾರೆ ಆಗ ಸ್ತ್ರೀ ಇನ್ನು ಅಡ್ಗೀಕೊಂಡಿರಲು ಸಾಧ್ಯವಿಲ್ಲವೆಂದು ತಿಳಿದು ಮುಂದೆ ಬರ್ತಾಳೆ ನಾನೇ ಏಸುವೆ ನಾನೇ ಮುಟ್ಟಿದೆ ಅನುತಾಳೆ ಆಗ ಏಸು ಕ್ರಿಸ್ತನು ಹೇಳಿರೋ ಮಾತೇನ್ ಗೊತ್ತಾ ಆಯ್ತು ಸರಿ ಅಷ್ಟಕ್ಕೂ ಜರ್ಗಿದೇನು ಹೇಳು ಅಂದ್ರೆ ಅರ್ಥವೇನು ನಿನ್ನ ಸ್ಟೋರಿಯೆಲ್ಲ ಹೇಳೋ ಅನುತಾರೆ ಪೇತ್ರನಾಗಿ ನಾನೇನಾದರೂ ಇದ್ದಿದ್ಯಾದ್ರೆ ಏನಾಗಿದೆ ಈ ಏಸುವಿಗೆ ಈಗ ಈ ಎಪಿಸೋಡ್ ನಮ್ಗೆ ಬೇಕಾ ಯಾಯೀರನ ಮಗಳು ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದ್ರೆ ಅಮ್ಮಾ ಏನಾಯ್ತು ಹೇಳಮ್ಮ ಎಲ್ಲ ನಿನ್ನ ಕಥೆಯೆಲ್ಲ ಹೇಳಮ್ಮ ಎಂದು ಕೇಳಿದ್ರೆ ಆಕೆ ಶುರು ಮಾಡ್ಕೊಳ್ತಾಳೆ ಏಸಯ್ಯಾ ನಾನು ಇಂಥ ಡಾಕ್ಟರ್ ಬಳಿಗೆ ಹೋದೆ ಅಂಥ ಡಾಕ್ಟರ್ ಬಳಿಗೆ ಹೋದೆ ಇಂಥ ಡಾಕ್ಟರ್ ಬಳಿಗೆ ಹೋದೆ ಇಂಥ ಔಷಧಿ ಬಳಸಿದೆ ಅಂಥ ಔಷಧಿ ಬಳಸಿದೆ ಆ ಡಾಕ್ಟರ್ ಈ ಡಾಕ್ಟರ್ ಯಾರೂ ನನಗೆ ವಾಸಿ ಮಾಡಲಿಕ್ಕಾಗಲಿಲ್ಲ ಎಷ್ಟು ವರ್ಷಗಳಿಂದ ಇದೆ ಅಮ್ಮ ಈ ಸಮಸ್ಯೆ ನಿನಗೆ ಹನ್ನೆರಡು ವರ್ಷಗಳಿಂದ ಇದೆ ಅನ್ನುತ್ತಾಳೆ ಆಯ್ತು ಸರಿ ಏನಾಯ್ತು ಯಾರೋ ನನಗೆ ಹೇಳಿದ್ರಯ್ಯಾ ನಿನ್ನ ಬಳಿಗೆ ಬಂದ್ರೆ ನೀನು ವಾಸಿ ಮಾಡುತ್ತೀ ಎಂದು ಆದ್ರೆ ನಿನ್ನ ಬಳಿಗೆ ಬಂದು ನಿನಗೆ ಭೇಟಿಯಾಗೋಣ ಅಂದ್ರೆ ಆಗಲಿಲ್ಲ ನನ್ನ ಬಾಧೆ ಹೇಳ್ಕೊಳ್ಳೋಣ ಅಂದ್ರೆ ಆಗ್ಲಿಲ್ಲ ಆದರೆ ನನಗೊಂದು ನಂಬಿಕೆ ಉಂಟಾಯ್ತಯ್ಯ ನಿನ್ನ ವಸ್ತ್ರದ ಗುಂಡಿಯನ್ನು ಮುಟ್ಟಿದ್ರೆ ಸಾಕು ನನಗೆ ವಾಸಿ ಆಗುತ್ತೆ ಎಂದು ಅನಿಸಿತಯ್ಯ ನಾನು ಮುಟ್ಟಿದೆ ಏಸುವೆ ನನಗೆ ವಾಸಿ ಆಯಿತು ಆಗ ಪೇತ್ರನು ಏಸುವಿನ ಕಡೆಗೆ ವಿಚಿತ್ರವಾಗಿ ನೋಡ್ತಾ ಇದ್ದ ಇದೆಲ್ಲ ಬೇಕಿತ್ತಾ ಇಷ್ಟೆಲ್ಲ ಸ್ಟೋರಿ ಕೇಳಬೇಕಿತ್ತಾ ಪೇತ್ರ ಒಂದು ಸಾರಿ ಯಾಯಿರನ ಮುಖ ನೋಡು ಏನಾಯ್ತೆಂದು ಪಾಪ ಯಾಯೀರನ ಮುಖದಲ್ಲಿ ವೇದನೆ ಆವೇದನೆ ಕಷ್ಟದಲ್ಲಿದ್ದಾಗ ನಿನ್ನ ಪಾದ ಹಿಡ್ಕೊಂಡು ಮನೆಗೆ ಬಂದು ಅದ್ಭುತ ಮಾಡೆಂದು ಬೇಡಿಕೊಂಡರೆ ಯಾಕೆ ಎಸಯ್ಯ ಆಲಸ್ಯ ಮಾಡ್ತಾ ಇದ್ದಿ ಯಾಕೆ ಏಸುವೆ ಪ್ರಾಣದೊಂದಿಗೆ ಆಟವಾಡ್ತಾ ಇದ್ದೀ ಈ ಸಾಕ್ಷಿ ಕೇಳೋದೆಲ್ಲ ಅವಶ್ಯಕತೆ ಇದೆ ಅಂತೀಯಾ ಯಾಕೆ ಆಲಸ್ಯ ಮಾಡ್ತಾ ಇದ್ದೀ ಎಂದು ಯಾಯೀರನ ಹೃದಯದಲ್ಲಿ ಆಕ್ರಂದನೆ ಇತ್ತು ಶಿಷ್ಯರ ಮನಸ್ಸುಗಳಲ್ಲಿ ಪ್ರಶ್ನೆಗಳಿದ್ವು ಈಗ ನೀವು ಜಾಗ್ರತೆಯಿಂದ ಗಮನಿಸುವುದಾದರೆ ತವಕದಿಂದ ಬೇಡಿಕೊಂಡವನಿಗೇನೋ ತಡವಾಗ್ತಾ ಇತ್ತು ತವಕ ಪಡದ ಸ್ತ್ರೀಗೇನೋ ಅದ್ಭುತ ಜರುಗಿತ್ತು ಏನಿದು ಪ್ರಿಯರೇ ಯಾಕೆ ಪ್ರಿಯರೇ ದೇವ್ರು ಹೀಗೆ ಮಾಡಿದ್ರು ಸಹೋದರ ಸಹೋದರಿ ಗಮನ ಕೊಟ್ಕೇಳಿ ನಂಬುವವರನ್ನೇ ದೇವರು ಅವರ ನಂಬಿಕೆಯನ್ನು ಘನಪಡಿಸುತ್ತಾರೆ ತನ್ನ ಅದ್ಭುತಗಳನ್ನು ತೋರ್ಪಡಿಸುತ್ತಾರೆ ಆಸೆಯುಳ್ಳ ಪ್ರಾಣವನ್ನು ದೇವರು ತೃಪ್ತಿಗೊಳಿಸಿದ್ರು ಇದನ್ನು ನಂಬುವುದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವೀರಾ ಬನ್ನಿ ಒಟ್ಟಿಗೆ ನಾವು ಸೇರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಆಶ್ಚರ್ಯ ಮಹತ್ಕಾರ್ಯ ಅದ್ಭುತಗಳನ್ನು ಮಾಡುವುದರಲ್ಲಿ ನಿನಗೆ ಸರಿಸಾಟಿ ಯಾರಿದಾರೆ ದೇವರೇ ಬೇಡಿಕೊಂಡ ವ್ಯಕ್ತಿಗೇನೋ ಆಲಸ್ಯ ಮಾಡಿದ್ರಿ ಬೇಡಿಕೊಳ್ಳಲಾರ್ದ ಸ್ತ್ರೀಗೇನೋ ಅದ್ಭುತ ಮಾಡಿದ್ರಿ ಇದರ ಹಿಂದೆ ಇರುವ ರಹಸ್ಯವೇನೆಂದು ಈ ದಿನ ಬಯಲುಪಡಿಸಿ ನಮ್ಮ ನಂಬಿಕೆಗಳನ್ನು ಬಲಗೊಳಿಸಿದೀರಿ ಆಸೆಯುಳ್ಳ ಪ್ರಾಣಗಳನ್ನು ತೃಪ್ತಿಗೊಳಿಸುವ ದೇವರು ನೀವಾಗಿದ್ದೀರೆಂದು ನಂಬುವಂತಹ ಹೃದಯಗಳನ್ನು ಆನಂದದಿಂದ ತುಂಬುವ ರಾಜಾದಿ ರಾಜೀವಾಗಿದ್ದೀರೆಂದು ತಿಳಿಸಿದಿರಿ ಈ ದಿನ ಈ ವಾಕ್ಯವನ್ನು ಕೇಳಿ ಇಟ್ಟಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತವನ್ನು ಮಾಡೀರಿ ದೇವರೇ ಏಸಯ್ಯಾ ಅದ್ಭುತವನ್ನು ಹೊಂದಿಕೊಂಡರೂ ಕೂಡ ಆ ಸ್ತ್ರೀ ಸಾಕ್ಷಿ ಹೇಳಲಾರದಂತೆ ಮೌನವಾಗಿ ಹೋಗ್ತಾ ಇದ್ದಳು ಕನಿಷ್ಠ ಕೃತಜ್ಞತೆ ಕೂಡ ತಿಳಿಸಲಾರದೆ ಮೌನದಿಂದ ಹೊರಟು ಹೋಗ್ತಾ ಇದ್ದಳು ನಮ್ಮಲ್ಲಿಯೂ ಅಂಥವರಿದ್ದಾರೆ ದೇವರೇ ನಿಮ್ಮ ಆಶ್ಚರ್ಯ ಕಾರ್ಯಗಳನ್ನು ಹೊಂದಿಕೊಂಡು ಅದ್ಭುತಗಳನ್ನು ಹೊಂದಿಕೊಂಡು ಕೃತಜ್ಞತೆ ತೋರಿಸದೆ ನಿಮಗೆ ಸಾಕ್ಷಿಗಳಾಗಿ ಜೀವಿಸಲಾರದೆ ಆಶೀರ್ವಾದಗಳನ್ನು ಪಡೆದುಕೊಂಡು ಓಡಿ ಹೋಗುವವರು ನಮ್ಮ ಮಧ್ಯೆ ಇದ್ದಾರೆ ಅಂಥವರ ಜೀವಿತಗಳನ್ನು ಮಾರ್ಪಡಿಸಿರಿ ನಿಮಗೋಸ್ಕರ ಸಾಕ್ಷಿಗಳಾಗಿ ನಿಲ್ಲಿಸಿರಿ ಅನೇಕ ಮಂದಿಗೆ ದೇವರೇ ಅವರ ನಂಬಿಕೆ ಬಲಪಡಿಸಿ ಹೆಚ್ಚಿಸುವ ಹಾಗೆ ನಾವು ಸಾಕ್ಷಿ ಹೇಳುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೇನ್ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ